ಐಎಎಸ್ ಕನ್ನಡ ವಾಹಿನಿಗೆ ಎಂದಿನಂತೆ ಸ್ವಾಗತ ಕೋರ್ತಾ ಇಂದಿನ FDA ಮತ್ತು SDA ಗೈಡ್ 2020 ಭಾಗ 7 ಮುಂದುವರಿಸ್ತಾ ಇದ್ದೀವಿ. ಮೊದಲನೇದಾಗಿ ಸಮನಾರ್ಥಕ ಪದಗಳು. ಸಮನಾರ್ಥಕ ಪದಗಳಲ್ಲಿ ನೋಡಿ, ಅಣಗಿಸು, ದಮನ ಮಾಡು, ನಿಯಂತ್ರಣ ಮಾಡು ಹೇಳುವಂಥದ್ದು ಮೊದಲನೇ ಪದ. ಆದಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಹೀಗಾಗಿ ದಮನ ಮಾಡು ಹೇಳುವಂಥದ್ದು, ಅಡಾವುಡಿ, ಗದ್ದಲ, ಕ್ಷೋಭೆ ಅಂದರೆ ದಾಂಧ್ಲೆ ಮಾಡೋದು, ಸಾಮಾನ್ಯವಾಗಿ ದಾಂಧ್ಲೆ ಮಾಡು ಅಥವಾ ಗದ್ದಲ ಮಾಡು, ಕ್ಷೋಭೆ ಮಾಡು. ಉದಾಹರಣೆ, ನಾವು ಈಗ ಸಂಸತ್ತಲ್ಲೋ ಅಥವಾ ವಿಧಾನಸಭೆಯಲ್ಲೋ ಈ ಸದಸ್ಯರು ಹೊಡೆದಾಡೋದನ್ನು ನಾವು ಅಡಾವುಡಿ ಅಂತ ಹೇಳ್ಬೋದು. ಗದ್ದಲ ಮಾಡೋದು, ಕ್ಷೋಭೆ ಉಂಟು ಮಾಡೋದು ಉದ್ದೇಶಪೂರ್ವಕವಾಗಿ. ಅನಾವರ, ಬಹಳವಾದ, ತುಂಬ ಇರುವ, ಬಹಳಷ್ಟಿರುವ, ಅನಾವರ ಹೇಳುವಂಥ ಪದಕ್ಕೆ ಈ ರೀತಿಯ ಅರ್ಥಗಳು ಬರುತ್ತೆ. ಬಹಳಷ್ಟು, ತುಂಬ ಇರುವ ಹೇಳುವಂಥ ಅರ್ಥ. ಅನವ್ರಯ, ಅನಾವಶ್ಯಕವಾದ ವೆಚ್ಚ. ಸೊ ಅನವ್ರಯ ಹೇಳುವಂಥದ್ದು ಸಾಮಾನ್ಯವಾಗಿ ನಾವು ಈ ಯಾವುದೇ ರೀತಿಯ ಅವಶ್ಯವಿಲ್ಲದ ವೆಚ್ಚವನ್ನು ಮಾಡಿದರೆ ಅನವ್ರಯ ಅಂತ ಕರೀತಾರೆ. ಸೊ ಹೀಗಾಗಿ ಇದನ್ನು ನಾವು ಏನು ಹೇಳ್ಬೋದು, ವ್ಯರ್ಥ ಹೇಳುವಂಥ ಅರ್ಥದಲ್ಲೇ ತೊಗೊಳ್ಬೋದು. ಅನಾಜು ನೋಡಿ, ಧಾನ್ಯ ಅಥವಾ ಕಾಳು, ಬೆಳೆದಂಥ ಧಾನ್ಯ ಅಥವಾ ಕಾಳುಗಳಿಗೆ ಅನಾಜು ಅಂತೇಳಿ ಕರೀತಾರೆ. ನೆಕ್ಸ್ಟು ನುಡಿಗಟ್ಟುಗಳ ಅರ್ಥ. ಇದರಲ್ಲಿ ಮುಖ್ಯವಾಗಿ ಉತ್ಸವ ಮೂರ್ತಿ ಅಂದರೆ ಕೆಲಸ ಮಾಡದೆ ಆಲಸ್ಯದಿಂದ ಇರು ಹೇಳುವಂಥ ಅರ್ಥ. ಒಂದು ಹೀಗಿದ್ದರೆ ಕೆಲಸ ಇಲ್ಲದೆ ಅಲಂಕಾರದಿಂದ ತುಂಬ ಜೋರಾಗಿ ಅಥವಾ ಆರಾಮಾಗಿರು, ಆಲಸ್ಯದಿಂದಿರು, ಸೋಮಾರಿತನದಿಂದಿರು, ಕೇವಲ ಅಲಂಕರಿಸಿಕೊಂಡಿರು ಹೇಳುವಂಥ ಅರ್ಥಗಳು ಎಲ್ಲವೂ ಬರುತ್ತೆ ಇದಕ್ಕೆ. ಉತ್ಸವ ಮೂರ್ತಿ ಹೇಳುವಂಥದ್ದು ಈ ಸಾಮಾನ್ಯ ದೇವಸ್ಥಾನಗಳಲ್ಲಿ ಎರಡು ಇರುತ್ತೆ, ಒಂದು ಉತ್ಸವ ಮೂರ್ತಿ, ಅದು ಈ ಮೂರ್ತಿ ಅಂತೇಳಿ. ಈ ಉತ್ಸವ ಮೂರ್ತಿ ಹೇಳುವಂಥ ಸುಮ್ಮನೆ ಕೂತ್ಕೊಂಡಿರೋದು, ಅದಕ್ಕೆಲ್ಲ ಅಲಂಕಾರ ಎಲ್ಲ ಮಾಡಿರ್ತಾರೆ, ಈ ರೀತಿಯ ಒಂದು ಅಂಶವನ್ನು ಹೇಳ್ತಾರೆ. ಸೊ ಆದರೆ ಇಲ್ಲಿ ಈ ನುಡಿಗಟ್ಟಿನ ಅರ್ಥ ಕೆಲಸ ಮಾಡದೆ ಆಲಸ್ಯದಿಂದ ಇರೋರಿಗೆ ಉತ್ಸವ ಮೂರ್ತಿ ಅಂತ ಕರೀತಾರೆ. ಇನ್ನು ಉಭಯ ಸಂಕಟ, ಸಂದಿಗ್ಧ ಸ್ಥಿತಿ. ಒಬ್ಬ ವ್ಯಕ್ತಿಗೆ ಎರಡು ಆತಂಕಗಳು ಎದುರಾದಾಗ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕಂತ ಗೊತ್ತಾಗಲ್ಲ, ಅದನ್ನು ನಾವೇನು ಹೇಳ್ತೀವಿ, ಸಂದಿಗ್ಧ ಸ್ಥಿತಿ. ಅತ್ತ ದರಿ, ಇತ್ತ ಪುಲಿ ಅಂತ ಹೇಳ್ತಾರೆ. ಈ ಕಡೆ ದರೆ ಇರುತ್ತೆ, ಇಳಿಜಾರು ಇರುತ್ತೆ ಅಥವಾ ಕಣಿವೆ ಇರುತ್ತೆ, ಈ ಕಡೆ ಹುಲಿ ಇರುತ್ತೆ. ವ್ಯಕ್ತಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ, ಅದಕ್ಕೆ ಸಂದಿಗ್ಧ ಸ್ಥಿತಿ, ಉಭಯ ಸಂಕಟ ಅಂತೇಳಿ ಕರೀತಾರೆ. ಒಂದು ಎರಡನ್ನೂ ಸಮಾನವಾಗಿ ತೆಗೆದುಕೊಂಡ್ರೆ ಅದು ಯಾವುದನ್ನು ಮಾಡಬೇಕು ಅನ್ನೋದು ಆಯ್ಕೆ ಮಾಡೋದು ತುಂಬ ಕಷ್ಟ, ಇದನ್ನು ಉಭಯ ಸಂಕಟ ಅಂತ ಕರೀತಾರೆ. ಇನ್ನು ಮೂರನೇದಾಗಿ ಎಂಜಲಿಗೆ ಕೈಯೊಡ್ಡು, ಹಂಗಿಗೆ ಒಳಗಾಗುವಂತ ಅರ್ಥ. ಅಂದರೆ ಬೇರೆಯವರ ಹಂಗಿನಲ್ಲಿ, ಬೇರೆಯವರ ಒಂದು ಅಧೀನದಲ್ಲಿ ಇರೋದನ್ನು ಎಂಜಲಿಗೆ ಕೈಯೊಡ್ಡು ಅಂತ ಹೇಳುವಂಥ ಅರ್ಥ. ಇನ್ನು ಎತ್ತಂಗಡಿಯಾಗು, ವರ್ಗಾವಣೆಯಾಗು, ಸಾಮಾನ್ಯವಾಗಿ ನ್ಯೂಸ್ ಪೇಪರ್ಗಳಲ್ಲಿ ಬಂದೇ ಬರುತ್ತೆ, ಯಾವುದೇ ಅಧಿಕಾರಿಯೇ ಎತ್ತಂಗಡಿ ಮಾಡಿದ್ರು ಅಂತೇಳಿ. ಸೊ ಅದು ಸಾಮಾನ್ಯ ವರ್ಗಾವಣೆ ಮಾಡೋದು, ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳಿ ಹೇಳ್ತಾರೆ. ಸೊ ಇದನ್ನು ಎತ್ತಂಗಡಿ ಆಗು ಅಂತ ಹೇಳ್ತಾರೆ. ಎದೆಭಾರವಾಗು, ದುಃಖವಾಗು. ಯಾವುದೋ ಒಂದು ನ್ಯೂಸ್, ಉದಾಹರಣೆ ನಾವು COVID-19 ನ್ಯೂಸ್ಗಳನ್ನು ಕೇಳಿ 7,000 ಜನ ಸತ್ತರು, 5,000 ಜನ ಸತ್ತರು ಅಂತ ಹೇಳಿದರೆ ಮನಸ್ಸಿಗೆ ಏನಾಗುತ್ತೆ, ನೋವಾಗುತ್ತೆ. ಇದಕ್ಕೆ ಎದೆಭಾರವಾಗು ಅಥವಾ ದುಃಖವಾಗು ಹೇಳುವಂಥ ಅಂಶವನ್ನು ನಾವು ಸೇರಿಸ್ಕೊಳ್ಬೋದು. ಇನ್ನು ಕೊನೆಯದಾಗಿ ಇಂಗ್ಲೀಷ್ ಮತ್ತು ಕನ್ನಡ ಪರ್ಯಾಯ ಪದಗಳನ್ನು ನಾವು ವಾಕ್ಯರೂಪದಲ್ಲಿ ಬಳಸಿದ್ದೀವಿ. ನೋಡಿ, ರಾಜ್ಯ ಸರ್ಕಾರವು ಹಣಕಾಸು ಆಯೋಗಕ್ಕೆ ಅನುದಾನದ ಬಗ್ಗೆ ಮೆಮರಂಡಮ್ ಸಲ್ಲಿಸಿದೆ. ಮೆಮರಂಡಮ್ ಹೇಳುವಂಥದ್ದು ಜ್ಞಾಪನಾ ಪತ್ರ, ಆನ್ಸರ್ ಸಿ, ಇನ್ನೊಂದ್ಸಲ ಹೇಳ್ತೀನಿ, ಜ್ಞಾಪನಾ ಪತ್ರ. ಇದು ಆರೋಪ ಪತ್ರನೂ ಅಲ್ಲ, ಅದು ಅಕ್ಯುಸೇಷನ್ ಲೆಟ್ರೂ ಅಲ್ಲ, ವಿನಂತಿ ಪತ್ರನೂ ಅಲ್ಲ, ರಿಕ್ವೆಸ್ಟ್ ಲೆಟ್ರೂ ಅಲ್ಲ. ಸೊ ಹೀಗಾಗಿ ಜ್ಞಾಪನಾ ಪತ್ರ, ಈ ಜ್ಞಾಪನಾ ಪತ್ರದಲ್ಲಿ ತಮಗೇನು ಬೇಕು, ಯಾವ ಥರ ಬೇಕು ಅನ್ನೋದನ್ನು ಅದರಲ್ಲಿ ತಿಳಿಸ್ತಾರೆ. ಇನ್ನು ಎರಡನೇ ವಾಕ್ಯ, ನೀರಾವರಿ ಇಲಾಖೆಯು ಯೋಜನೆಯ ಬಗ್ಗೆ ರಿವ್ಯೂ ರಿಪೋರ್ಟ್ ಕಳಿಸಿಲ್ಲ. ಅಂದರೆ ನೋಡಿ, ಪರಿಶೀಲನಾ ವರದಿ ಮೊದಲನೇದು, ಇದಕ್ಕೆ ಆನ್ಸರು ಮೊದಲನೇದು, ಪರಿಶೀಲನಾ ವರದಿ ಅಂತ ಕರೀತಾರೆ. ರಿವ್ಯೂ ರಿಪೋರ್ಟ್, ಅಂದಾಜು ವರದಿ ಹೇಳೋದು ಎಸ್ಟಿಮೇಟ್ ರಿಪೋರ್ಟ್ ಅಂತ ಕರೀತಾರೆ. ಅಕೌಂಟ್ಸ್ ರಿಪೋರ್ಟಿಗೆ ಲೆಕ್ಕಪತ್ರ ವರದಿ ಅಂತ ಕರೀತಾರೆ. ಪ್ಲ್ಯಾನಿಂಗ್ ರಿಪೋರ್ಟಿಗೆ ಯೋಜನಾ ವರದಿ ಅಂತ ಕರೀತಾರೆ. ಸೊ ಹೀಗಾಗಿ ಇಲ್ಲಿ ಪರಿಶೀಲನಾ ವರದಿ ಅಂತೇಳಿ ತಾವು ಇಟ್ಕೊಳ್ಬೋದು. ಇನ್ನು ಮೂರನೇದಾಗಿ, COVID-19 ಆತಂಕದಿಂದ ಸರ್ಕಾರಿ ಶಾಲೆಗಳ ರಜಾ ಅವಧಿಯನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ. ಎಕ್ಸ್ಟೆನ್ಷನ್ ಹೇಳುವಂಥ ಸಾಮಾನ್ಯವಾಗಿ ವಿಸ್ತರಣೆ ಹೇಳುವಂಥದಕ್ಕೆ ಹೇಳ್ತಾರೆ. ವಿಸ್ತರಣೆ ಬಿ, ಆನ್ಸರ್ ಬಿ, ವಿಸ್ತರಣೆ ಮಾಡುವಿಕೆ ಇದಕ್ಕೆ ಉತ್ತರ. ಅಂದರೆ ಕಡಿತಗೊಳಿಸೋದಲ್ಲ, ರಿಡಕ್ಷನ್ನು ಅಲ್ಲ ಅದು, ಅಥವಾ ಪೋಸ್ಟ್ಪೋನ್ಮೆಂಟು ಅಲ್ಲ, ಮುಂದೂಡುವಿಕೆ ಅಥವಾ ಇನಿಷಿಯೇಷನ್ನು ಅಲ್ಲ, ಪ್ರಾರಂಭಿಸುವಿಕೆ ಹೇಳುವಂಥದ್ದು. ಇದು ಮುಖ್ಯವಾಗಿರುವಂಥದ್ದು, ವಿಸ್ತರಣೆ ಮಾಡು ಹೇಳುವಂಥ ಅರ್ಥ.